ನಮಸ್ಕಾರ ವೀಕ್ಷಕರೇ ಸೊ ಈ ವಿಡಿಯೋದಲ್ಲಿ ನಿಮಗೆ ಯು ಜಿ ಸಿ ಇ ಟಿ ಮತ್ತು ಯು ಜಿ ಇನ್ ಇ ಟಿಗೆ ನಿಮಗೆ ಅಪ್ಡೇಟ್ ನೀಡಲು ಹೋಗ್ತಾ ಇದ್ದಾನೆ ಸೊ ಮೊದಲು ಯು ಜಿ ಸಿ ಇ ಟಿ ಬಗ್ಗೆ ನೋಡಿದ್ರೆ ಸೆಕೆಂಡ್ ರೌಂಡ್ ಆಲ್ರೆಡಿ ಈ ಒಂದು ಆಪ್ಷನಿಟಿ ಮಾಡೋದಕ್ಕೆ ನಿಮಗೆ ಅಲ್ಲಿ ಲಿಂಕ್ನ ಬಿಡಲಾಗಿದೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಕ್ಲಿಕ್ ಮಾಡಿ ನೀವು ಒಂದು ಈ ಆಪ್ಷನಿಟಿ ನಾನು ಸ್ಟಾರ್ಟ್ ಮಾಡ್ಬೋದು ಸೆಕೆಂಡ್ ರೌಂಡ್ ಯಾವುದೇ ರೀತಿ ಸ್ಕ್ಯಾಂಡ್ರಲ್ಲಿ ಯಾವುದೇ ರೀತಿ ಬದಲಾವಣೆ ಅಂತ ಕೊಟ್ಟಿಲ್ಲ ಬಟ್ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಮಾಡಿಫೈನ ಬೇಕಾದರೆ ಮಾಡ್ಕೊಳ್ಬೋದು ಲಿಂಕ್ ನನಗೆ ಕಮೆಂಟ್ ಸೆಕ್ಷನಲ್ಲೂ ಸಹ ಕೊಟ್ಟಿರ್ತೇನೆ ಈಗ ನೋಡೋಣ ಯೂಸಿಂಗ್ ನೀಟ್ ಅಂದರೆ ಈಗ ಯಾರಿಗೆ ಸೀಟ್ ಸಿಕ್ಕಿರುತ್ತೋ ಆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಸ್ಟೆಪ್ ಸೆಪ್ ನಾನು ನಿಮಗೆ ಆಗಿ ಹೇಳೋಕೆ ಹೋಗ್ತಾ ಇದ್ದೀನಿ ಸೊ ಸಿಂಪಲ್ ಹೇಳಬೇಕಂದ್ರೆ ನೋಡಿ ಸ್ಟೆಪ್ ಒನ್ ಮೊದಲು ನಿಮಗೆ ಕಂಪಲ್ಸರಿ ಫೀನ ಪೇ ಮಾಡಬೇಕಾಗುತ್ತೆ ಅದಕ್ಕಾಗಿ ನಿಮಗೆ ಒಂದು ಲಿಂಕ್ ಬರುತ್ತೆ ಚಲನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ವಿಸಿಟ್ ಮಾಡಿ ನೀವು ಪೇ ಮಾಡಿ ಅಲ್ಲಿ ಬ್ಯಾಂಕ್ ಕಾಪಿನ ತೆಗೆದುಕೊಂಡು ಉಳಿದ ಕಾಪಿನ ನಿಮಗೆ ರಿಟರ್ನ್ ಮಾಡ್ತಾರೆ ಸೊ ನಂತರ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದರೆ ನೀವು ಈ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನಿಮಗೆ ಡಿಪಾಸಿಟ್ ಮಾಡಬೇಕಾಗತ್ತೆ ಇಲ್ಲಿ ಟೈಪ್ಸ್ ಇರುತ್ತೆ ಒಂದು ವೇಳೆ ಯಾರಿಗೆ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಕೋಟದಲ್ಲಿ ಸೀಟ್ ಸಿಕ್ಕರೆ ಮಾತ್ರ ನಿಮಗೆ ಡಾಕ್ಯುಮೆಂಟ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಕೆಗೆ ಹೋಗಿ ಇಲ್ಲಪ್ಪ ಅಂದರೆ ನಿಮಗೆ ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಯಾರಿಗೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಸಿಕ್ಕಿರ್ತೋ ನಿಮಗೆ ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಸೊ ಅಂದರೆ ಎರಡನೇ ಸ್ಟೆಪ್ ನಿಮಗೆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಅಡ್ಮಿಷನ್ ನೋಟನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಬಿಡ್ತಾರೆ ನೀವು ಡೌನ್ಲೋಡ್ ಮೀನ್ಸ್ ಅಡ್ಮಿಷನ್ ನೋಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ನಂತರ ನೀವು ಯಾವ ಕಾಲೇಜಿಗೆ ನಿಮಗೆ ಸಿಕ್ಕಿರ್ತೋ ಆ ಕಾಲೇಜಿಗೆ ಹದಿನಾರು ಡಿಸೆಂಬರ್ ಸಾಯಂಕಾಲ ನಾಲ್ಕು ಗಂಟೆ ಒಳಗಡೆ ನೀವು ಅಡ್ಮಿಷನ್ ತೆಗೆದುಕೊಳ್ಳಿ ಅಡ್ಮಿಷನ್ ಆದ ನಂತರ ಮತ್ತೆ ಲಾಗಿನ್ ಆಗಿ ಕೆ ಗೆ ರಿಪೋರ್ಟ್ ಮಾಡಬೇಕಾಗತ್ತೆ ನೀವು ಅಡ್ಮಿಷನ್ ತೆಗೆದುಕೊಂಡಿದ್ದೀರಾ ಅಂತ ಸೊ ಮತ್ತೊಂದು ಸ್ಕೆಡ್ಯೂಲ್ ಬಿಡಲಾಗಿದೆ ಕೆ ಗೆ ಹೋಗಿ ನೀವು ಡಿಪಾಸಿಟ್ ಮಾಡಬೇಕಾಗತ್ತೆ ಡಾಕ್ಯುಮೆಂಟ್ಸ್ನ ಅದೊಂದು ಸ್ಕೆಡ್ಯೂಲ್ ಹೇಳ್ತಾ ಇದ್ದೀನಿ ನೋಡಿ ಅಂದರೆ ಯಾರಿಗೆ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟಾದಲ್ಲಿ ಅಥವಾ ಪ್ರೈವೇಟ್ ಕೋಟಾದಲ್ಲಿ ಸೀಟ್ ಸಿಕ್ಕಿದ್ದು ಆ ವಿದ್ಯಾರ್ಥಿಗಳು ಮಾತ್ರ ನೀವು ಅಲ್ಲಿ ವಿಸಿಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗತ್ತೆ ಡಿಸೆಂಬರ್ ಹದಿನಾಲ್ಕರಂದು ನೋಡ್ಬೋದು ರ್ಯಾಂಕ್ ಒಂದರಿಂದ ಅಲ್ಲಿ ನಾಲ್ವತ್ತು ಸಾವಿರವರೆಗೆ ಇರುವಂಥ ರ್ಯಾಂಕ್ನವರು ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಸಮಯಾವಕಾಶವಿರುತ್ತೆ ಸೊ ಅದೇ ರೀತಿ ಅದೇ ರೀತಿ ನಲವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಇದ್ದರೆ ನಿಮಗೆ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಸಮಯಾವಕಾಶವಿರುತ್ತೆ ಸೊ ಅದಾದ ನಂತರ ನಿಮಗೆ ಮೂರು ಗಂಟೆಯಿಂದ ಐದುವರೆವರೆಗೆ ಆಲ್ ಇಂಡಿಯಾ ರ್ಯಾಂಕ್ ರ್ಯಾಂಕಿಂಗ್ ಅಂದರೆ ಸೆವೆಂಟಿ ತೌಸಂಡ್ ಟು ನೈಂಟಿ ತೌಸಂಡ್ವರೆಗೆ ಅಂದರೆ ಹೇಳ್ಬೇಕಂದ್ರೆ ಮೊದಲನೇ ದಿನ ಹದಿನಾಲ್ಕು ಡಿಸೆಂಬರ್ ಮೊದಲ ರ್ಯಾಂಕ್ ಒಂದರಿಂದ ನೈಂಟಿ ತೌಸಂಡ್ವರೆಗಿರುವಂಥ ವಿದ್ಯಾರ್ಥಿಗಳು ಬ್ಯಾಂಗ್ಳೂರಿಗೆ ವಿಸಿಟ್ ಮಾಡಿ ನೀವು ಎಲ್ಲಿ ಡಾಕ್ ಡಿಪಾಸಿಟ್ ಮಾಡಿ ಮತ್ತು ಹದಿನೈದು ಡಿಸೆಂಬರ್ನಂದು ನೈಂಟಿ ತೌಸಂಡ್ ಒಂದರಿಂದ ಅಪ್ ಟು ಲಾಸ್ಟ್ ರ್ಯಾಂಕ್ವರೆಗೂ ವಿದ್ಯಾರ್ಥಿಗಳೊಂದೆ ಸೀಟ್ನ ಪಡೆದಿದ್ದರೆ ದಯವಿಟ್ಟು ಆ ಒಂದು ಅಂದರೆ ಹದಿನೈದು ಡಿಸೆಂಬರ್ಗೆ ಹೋಗಿ ಕೆಗೆ ನೀವು ಡಾಕ್ಯುಮೆಂಟ್ಸ್ನ ಡಿಪಾಸಿಟ್ ಮಾಡ್ಬೋದು ಭಾಳ ಜನ ಕೇಳ್ತಿರ್ತಾರೆ ಸರ್ ಡಾಕ್ಯುಮೆಂಟ್ಸ್ನ ಯಾವ್ದು ಯಾವ್ದಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಅಲ್ಲಿ ಡಿಪಾಸಿಟ್ ಮಾಡಬೇಕಂತ ಸರ್ ನೋಡಿ ಹೇಳ್ತಾ ಇದ್ದೇನೆ ಅಲ್ಲಿ ನೀವು ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು ಯಾವ್ದೆ ಡಾಕ್ಯುಮೆಂಟ್ಸ್ಗಳನ್ನ ನೀವು ಸೇ ನೀವು ಕೊಡಬೇಕು ಅಂತೇಳಿ ಕಾಲೇಜ್ ಆಗಿರ್ಬೋದು ಅಥವಾ ಕೆಗಾಗಿರ್ಬೋದು ನಿಮ್ಮ ಹತ್ರ ಆಲ್ರೆಡಿ ವೆರಿಫಿಕೇಶನ್ ಸ್ಲಿಪ್ ಇದೆ ಆಲ್ರೆಡಿ ಅಲ್ಲಿ ಲೀಸ್ಟ್ ಇದೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಂತ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ನಿಮಗೆ ಕಂಪಲ್ಸರಿ ಇಲ್ಲಿ ಬಾಂಡ್ ಸರ್ವಿಸ್ ತೆಗೆದುಕೊಳ್ಬೇಕಾಗತ್ತೆ ಅಂದರೆ ರೂಲ್ ಸರ್ವಿಸ್ ಆಗಿರ್ಬೋದು ಆಲ್ರೆಡಿ ಬಾಂಡ್ ಇದೆ ಅನಕ್ಷರ್ ಒನ್ ಮತ್ತು ನೈನ್ಯ ಎರಡನ್ನು ನೀವು ಆಲ್ರೆಡಿ ನೀವು ಅದು ಒಂದು ಬಾಂಡ್ ಮಾಡಿಸ್ಕೊಳ್ಬೇಕಾಗುತ್ತೆ ನೋಟ್ರಿ ಮಾಡಿಸ್ಕೊಳ್ಬೇಕಾಗತ್ತೆ ಅದನ್ನು ಸಹ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಆಲ್ರೆಡಿ ನೀವು ಪೇ ಮಾಡಿರ್ತಾರೆ ಫೀ ಅದನ್ನು ಸಹ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆ ಸೊ ಅದೇ ರೀತಿ ನಿಮಗೆ ಎರಡು ಸೆಟ್ ಮಿನಿಮಮ್ ಆದರೂ ನಿಮಗೆ ಒಂದು ಫೋಟೋ ಕಾಪೀಸ್ನ ಮಾಡ್ಕೊಳ್ಳಿ ಕಾಲೇಜ್ ಅಲೋಟ್ ಆಗಿರುವಂಥ ಕಾಲೇಜ್ ಏನು ಎಲ್ಲಿ ಅಲೋಟ್ ಆಗಿರುತ್ತೋ ಅಲ್ಲಿ ನಿಮಗೆ ಫೋಟೋ ಕಾಪೀಸ್ನ ಕೊಡಬೇಕಾಗುತ್ತೆ ಮತ್ತು ಕೇಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ಒಂದು ಸೆಟ್ ನಿಮಗೆ ಫೋಟೋ ಕಾಪೀಸ್ನಲ್ಲಿ ಕೊಡಬೇಕಾಗುತ್ತೆ ಇನ್ನೊಂದು ಸಲ ಹೇಳ್ತಾ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಅಂದರೆ ಎ ಎಸ್ ಐನು ಅದರಲ್ಲೇ ಬರುತ್ತೆ ಒಂದುವೇಳೆ ನಿಮಗೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಆಗಿದ್ದರೆ ಕೇಗೆ ವಿಸಿಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ನೀವು ಯಾವ ಕಾಲೇಜ್ ಅಲೋಟ್ ಆಗಿದೆ ಆ ಕಾಲೇಜಿಗೆ ಹೋಗಿ ನೀವು ಇಲ್ಲಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಒಂದು ವೇಳೆ ನಿಮಗೆ ಪ್ರೈವೇಟ್ ಕಾಲೇಜಿನಲ್ಲಿ ಪ್ರೈವೇಟ್ ಕೊಡೋದಾಗಿದ್ದರೆ ಆಗಿದ್ದರೆ ನೀವು ಕೆಗೆ ವಿಸಿಟ್ ಮಾಡಿ ಅಲ್ಲಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಕಾಲೇಜಿಗೆ ವಿಸಿಟ್ ಮಾಡಿ ಅಡ್ಮಿಷನ್ ಮಾಡಿಕೊಳ್ಳಿ ಮತ್ತು ನಿಮಗೆ ಎನ್ ಆರ್ ಎ ಆಗಲಿ ಅದರ್ಸ್ ಕೋಟದಲ್ಲಿ ಸಿಕ್ಕಿದ್ರು ಸಹ ನಿಮಗೆ ಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ ಯಾವ ಕಾಲೇಜಿಗೆ ನೀವು ಅಲೋಟ್ ಆಗಿದೆ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಲ್ಲಿ ಅಡ್ಮಿಷನ್ನ ಅಡ್ಮಿಷನ್ ಮಾಡ್ಕೊಳ್ಬೋದು ಸ್ವರ್ತ ಆಯ್ತು ಅನ್ಕೊತ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಅಷ್ಟೊಂದು ನೀವು ಇದು ಮಾಡ್ಕೊಳ್ಬೇಡಿ ಯಾಕಂದರೆ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಲೀಸ್ಟ್ ಇದೆ ಲಿಸ್ಟ್ನಲ್ಲಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ನಿಮಗೆ ಚಲನ ನೀವು ಏನು ಪೇ ಮಾಡಿರ್ತಾರೋ ಆ ಒಂದು ಚಲನ್ ಬೇಕಾಗುತ್ತೆ ಸೊ ಅದರೊಂದಿಗೆ ನೀವು ಮಾತ್ರ ನೀವು ಅಂದರೆ ನೆಕ್ಸ್ಟ್ ಏನು ಬೇಕಾದ್ರೂ ಬಾಂಡ್ ಸರ್ವಿಸ್ ಏನಿರುತ್ತೆ ನೀವು ಬಾಂಡ್ ಮಾಡಿಸಿರ್ತೀರ ಅದನ್ನು ಸಹ ಅಲ್ಲಿ ನೀವು ಕೊಡಬೇಕಾಗುತ್ತೆ ನೀವು ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡಿದಾಗ ಯಾರು ಹೇಗೆ ಮಾಡ್ತಾರೋ ಅವ್ರಿಗೆ ಹೇಳ್ತಾರೆ ಅದನ್ನು ಮಾಡಿದ ನಂತರ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ವಿಸಿಟ್ ಮಾಡಿ ಅಡ್ಮಿಷನ್ ಮಾಡಿಕೊಂಡು ಒಂದೆಡೆ ಗೌರ್ಮೆಂಟ್ನಲ್ಲಿದ್ದರೆ ಏನು ಚಿಂತೆ ಇಲ್ಲ ಅಡ್ಮಿಷನ್ ಅಂದರೆ ಪೇಮೆಂಟ್ ಆದಂತರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಡ್ಮಿಷನ್ ಆರ್ಡರ್ ನೀವು ಪೇ ಮಾಡಿರುವಂಥ ಚಲನ್ ಪ್ಲಸ್ ಮತ್ತು ಬಾಂಡ್ ಏನಿರುತ್ತೆ ಅದನ್ನು ಪ್ಲಸ್ ಕೇಗಿನಲ್ಲಿ ಅಂದರೆ ವೆರಿಫಿಕೇಷನ್ ಲಿಸ್ಟಲ್ಲಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಮತ್ತು ಒಂದು ಫೋಟೋ ಕಾಪೀಸ್ನ ಕಾಲೇಜ್ಗೆ ಹೋಗಿ ನೀವು ಅಲ್ಲಿ ಕೊಡಬೇಕಾಗತ್ತೆ ಓಕೆ ಮತ್ತು ನಿಮ್ಮ ಜೊತೆಗೆ ಫೋಟೋಸನ್ನು ಸಹ ತೆಗೆದುಕೊಂಡು ಹೋಗಿ ನೀವು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳುವಾಗ ಮಿನಿಮಮ್ ಎಂಟಾದರೂ ತೆಗೆದುಕೊಂಡು ಹೋಗಿ ಆಸ್ ಪರ್ ದಿ ರಿಕ್ವೈರ್ಮೆಂಟ್ ಅವರು ತೆಗೆದುಕೊಳ್ತಾರೆ ಓಕೆ ಅರ್ಥ ಆಯ್ತು ಅನ್ಕೋತೀನಿ ಏನೇ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತು ಇದಕ್ಕೆ ಸಂಬಂಧಪಟ್ಟಾಗಿ ಮೊದಲು ಸಹ ನಮಗೆ ನಿಮಗೆ ಇನ್ ಡೀಟೇಲ್ ಆಗಿ ವೀಡಿಯೋ ಮಾಡಿದ್ದೇನೆ ಚಾಯ್ಸನ್ನು ಮಾಡುವಂಥದ್ದು ರೌಂಡ್ ಒನ್ನಲ್ಲಿ ಅದನ್ನು ಸಹ ಬೇಕಾದರೆ ನೋಡ್ಕೊಳ್ಳಿ ಓಕೆ ಮತ್ತಷ್ಟು ನಮ್ಮ ಒಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್